ಆಧುನಿಕ ವ್ಯವಸ್ಥೆಯಲ್ಲಿ ಅವರಿಗೆ ಗೌರವ ಇಲ್ಲ, ಮನುಸ್ಮೃತಿಯಲ್ಲಿ ನಮ್ಗೆ ಇಟ್ಕೊಂಡಿರ್ತಕ್ಕಂಥ ನೋಡಿ ನಿಮಗೆ ಎಷ್ಟು ಎಲ್ಲಿವರು ಹೋಗಿದ್ದಾರೆ ಅವರು ಅಂತಂದ್ರೆ ಅವರ ಕೋಮವಾದ ಎಲ್ಲಿವರೆಗೂ ಹೋಗಿದೆ ಅಂತಂದ್ರೆ ಗಣಪತಿಯ ಇದರಲ್ಲಿ ಕೆಲವರು ಪ್ರೊಸೆಷನ್ ಅಂದ್ರೆ ಓಡಿಸೆ ಕೊಟ್ಟು ಆಕಡೆ ಹೋಗ್ತಾರಂದ್ರೆ ಎಂತ ನಾಚಿಕೆಟ್ಟವರು ಮಾರ್ಗೆಟ್ಟವರು ಅಂತಕ್ಕಂಥದ್ರ ನೀಚರು ಯಾರು ಇದ್ದಾರ? ಇಂತ ನೀಚರು ಇದ್ದಾರ? ಇವ್ರು ಇರ್ಬೇಕ ಓಡಿಸೆ ಸಾವರ್ಕರ್ ಅಲ್ಲಿವರೆಗೆ ಹೋಗುವ ಇಷ್ಟೆಲ್ಲ ನಡೀತಾ ಇರುವ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ರೈತರು, ಬಡವರು ಇವೆಲ್ಲ ಹೇಗೆ ನಮ್ಮ ರಕ್ಷಣೆ ಇದೆ ಅಂತೇಳಿ ಬರುತ್ತಾರೆ? ಆದ್ರಿಂದ ಬರಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವರು ಬೇರೆ ಏನು ಕೆಲಸ ಮಾಡ್ತಾ ಇಲ್ಲ, ಬಡವರು ಕೆಲಸ ಮಾಡ್ತಾ ಇಲ್ಲ, ರೈತರು ಕೆಲಸ ಮಾಡ್ತಾ ಇಲ್ಲ, ಯುವಕರು ಕೆಲಸ ಮಾಡ್ತಾ ಇಲ್ಲ, ಇವರು ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ಬೆಲೆ ಏರಿಕೆ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಈ ಕರ್ನಾಟಕದಲ್ಲಿ ಜೂನ್ ತಿಂಗಳಿಂದ ಇವತ್ತಿನವರೆಗೆ ಮಳೆ ಬಂದಿದೆ. ಮಂಡ್ಯದಲ್ಲೂ ಕೂಡ ನನಗೀಗ ಕೂಡಿಗೌಡ ಹೇಳ್ತಾ ಇದೆ ₹8 ಕೋಟಿ ನಷ್ಟ ಆಗಿದೆ ಮಂಡ್ಯದಲ್ಲಿ. ಅದು ಕೊಟ್ಟಿರೋದು ಬರೀ 12 ಕೋಟಿ ಮಾತ್ರ. ಮಂಡ್ಯ ಜನ ತೆರಿಗೆ ಕೊಡೋದು ಗ್ಯಾಸ್ ಎಲ್ಲ ಬುಕ್ಕಟ್ಟೆ ಕೊಟ್ಟಲ್ಲ, ನಿಮಗೆ ಪೆಟ್ರೋಲ್ ಎಲ್ಲ ಬುಕ್ಕಟ್ಟೆ ಕೊಟ್ಟಲ್ಲ, ಇಂಜಿನ್ ಎಲ್ಲ ಬುಕ್ಕಟ್ಟೆ ಕೊಟ್ಟಲ್ಲ. ಎಲ್ಲಿವರೆಗೆ ಇವರು ಮಾರ್ಗೆಟ್ಟವರು ಅಂತಂದ್ರೆ ಹಿಂಗೆ ರಕ್ತ ಕುಡಿತಾ ಇದ್ದಾನೆ ಬಡವರು ಅಂತಂದ್ರೆ ಆಲ್ಗೆ ಮಜ್ಜಿಗೆಗೆ ಅಲ್ಲಿಗೆಲ್ಲ ಟ್ಯಾಕ್ಸ್ ಜಿಎಸ್ಟಿ ಟ್ಯಾಕ್ಸ್ ಹಾಕಿದ್ರು. ಅವಲಕ್ಕಿ ಅದೇನು ಮಂಡಕ್ಕಿ ಕಡಲೆಪುರಿ ಅಲ್ಲಿಗೆಲ್ಲ ಟ್ಯಾಕ್ಸ್ ಹಾಕಿದ್ರಲ್ಲ, ಜೀರೋ ಇಂಗನ್ನ ತಗೊಂಡೋಗಿ 5% ಟ್ಯಾಕ್ಸ್ ಮಾಡಿದಾರಲ್ಲ, ಇವರು ಮನುಷ್ಯರು ರಾಕ್ಷಸರು ಅಂತೇಳಿ ಕರಿಬೇಕಾಗ್ತದೆ. ಬಡವರು ರಕ್ತ ಕುಡಿತಾ ಇದ್ದೀರಲ್ರಿ, ನಾಚಿಕೆ ಆಗಲ್ಲ ನಿಮಗೆ? ಇದು ಇವತ್ತು ದೇಶ ಕಿತ್ತು ತಿಂತಾ ಇದೆ. ಸಮಸ್ಯೆಗಳು ನಿರುದ್ಯೋಗ, ಬಡತನ, ರೈತರ ಸಮಸ್ಯೆಗಳು, ದೇಶದಲ್ಲಿ ಅಶಾಂತಿ, ಸಮಾಜದಲ್ಲಿ ಅಶಾಂತಿ, ಎಲ್ಲ ಜನರ ಮನಸ್ಸುಗಳು ಒಡೆದಿರ್ತಕ್ಕಂಥದ್ದು, ಇವನ್ನೆಲ್ಲ ಜೋಡಿಸ್ತಕ್ಕಂಥ ಕೆಲಸ ಆಗ್ಬೇಕಲ್ಲ ಬೇಡ? ಆಗ್ಬೇಕೋ ಬೇಡ? ಅದಕ್ಕೆ ಇಂಗ್ಲಿಷ್ನಲ್ಲಿ ಭಾರತ್ ಜೋಡೋ ಯಾತ್ರೆ, ಕನ್ನಡದಲ್ಲಿ ಭಾರತ ಐಕ್ಯತಾ ಯಾತ್ರೆ.